ವೇತನ ಏರಿಕೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಆಗ್ರಹಿಸಿ ಇಂದಿನಿಂದ ಎರಡು ದಿನಗಳ ಕಾಲ ಬ್ಯಾಂಕ್ ನೌಕರರು ರಾಷ್ಟ್ರವ್ಯಾಪಿ ಮುಷ್ಕರ ಆರಂಭಿಸಿದ್ದಾರೆ. ದೇಶವ್ಯಾಪಿ ಸುಮಾರು 10 ಹೆಚ್ಚು ಬ್ಯಾಂಕ್ ಯೂನಿಯನ್ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದು ಪ್ರತಿಭಟನೆಯಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮಂದಿ ನೌಕರರು ಕೈಜೋಡಿಸಿದ್ದಾರೆ. ಅಖಿಲ ಭಾರತ ಬ್ಯಾಂಕ್ ಮುಷ್ಕರ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಾದ್ಯಂತ ಬಹುತೇಕ ಬ್ಯಾಂಕ್ಗಳು ಕ್ಲೋಸ್ ಆಗಿವೆ. ಹಾಸನ, ದಾವಣಗೆರೆ, ಹುಬ್ಬಳ್ಳಿ, ಚಾಮರಾಜನಗರ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಬ್ಯಾಂಕ್ ಸಿಬ್ಬಂದಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಎಲ್ಲೆಡೆ ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಅಡಚಣೆ ಉಂಟಾಗಿದೆ. ಎಟಿಎಂಯಿಂದ ವಿಡ್ರಾ ಹಾಗೂ ವೇತನ ವಿಡ್ರಾ ಮಾಡುವುದರ ಮೇಲೆಯೂ ಬ್ಯಾಂಕ್ ನೌಕರರ ಪ್ರತಿಭಟನೆ ಪರಿಣಾಮ ಬೀರಿದ್ದು ಆನ್ಲೈನ್ ವಹಿವಾಟನ್ನು ಗ್ರಾಹಕರು ನೆಚ್ಚಿಕೊಳ್ಳುವುದು ಅನಿವಾರ್ಯವಾಗಿದೆ. ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಅತ್ಯಲ್ಪ ಶೇಕಡ 2ರಷ್ಟು ವೇತನ ಏರಿಕೆ ಮಾಡುವುದನ್ನು ಬ್ಯಾಂಕ್ ನೌಕರರು ವಿರೋಧಿಸಿ ಪ್ರತಿಭಟನೆಗೆ ಇಳಿದಿದ್ದಾರೆ. HDFC, ಆಕ್ಸಿಸ್, ICICI, ಯೆಸ್ ಬ್ಯಾಂಕ್ ಹೊರತುಪಡಿಸಿ ಉಳಿದೆಲ್ಲ ಬ್ಯಾಂಕುಗಳು ಬಂದ್ ಆಗಿದ್ದು ಗ್ರಾಹಕರು ಪರದಾಡುವಂತಾಗಿದೆ. ಒಂದು ವೇಳೆ ಅವರು ಈ ಒಂದು ಇನ್ನೂ ಅವರು ನಮ್ಮ ಹತ್ರ ಮಾತುಕತೆಗೆ ಬಾರದೆ ಇನ್ನೂ ಅವರು ಅವರ ಉದ್ದಟತನವನ್ನು ಮುಂದುವರಿಸ್ತಾರೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರವನ್ನು ನಾವು ಅರಿಕೆ ಮಾಡಿಕೊಂಡಿದ್ದೇವೆ. ದಯವಿಟ್ಟು ನೀವು ಇದಕ್ಕೆ ಮಧ್ಯಪ್ರವೇಶ ಮಾಡಿ ಇದನ್ನು ಮುಗಿಸ್ಬೇಕಂತ ಹೇಳಿ, ಬಟ್ ಅವರು ಇದಕ್ಕೆ ಒಪ್ಪದೇ ಇದ್ದರೆ ನಮ್ಮ ಈ ಹೋರಾಟ ಏನಿದೆ ಅದನ್ನು ಇನ್ನಷ್ಟು ತೀಕ್ಷ್ಣಗೊಳಿಸಿ